ಇದು ಕನ್ನಡ ಟಿವಿಯ ಸುದ್ದಿಸಾರ. ನಾನು ಕಾವ್ಯ ಹೆಗಡೆ. ಕನ್ನಡ ನಾಡಿನ ಮೂಲೆ ಮೂಲೆಯ ಸುದ್ದಿಗಳನ್ನ ನಿಮಗೆ ಮುಟ್ಟಿಸುವ ವಿಶೇಷ ವಾರ್ತಾ ಪ್ರಸಾರ ನಿಮಗಾಗಿ. ಇದೀಗ ಸುದ್ದಿಗಳ ವಿವರಗಳು. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಉತ್ತರ ಪ್ರದೇಶದ ಮನೀಷಾ ವಾಲ್ಮೀಕಿ ಮೇಲೆ ಅತ್ಯಾಚಾರ ಎಸಗಿ ಕೊಂದ ಆರೋಪಿಗಳನ್ನು ಎನ್ಕೌಂಟರ್ ಮಾಡಬೇಕು ಎಂದು ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳಿಗೆ ವಿವಿಧ ಸಂಘಟನೆಗಳು ಒತ್ತಾಯಿಸಿವೆ. ಪಟ್ಟಣದಲ್ಲಿ ಕರ್ನಾಟಕ ವಾಲ್ಮೀಕಿ ಯುವ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಜೆಡಿಎಸ್ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳ ಪದಾಧಿಕಾರಿಗಳು ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿದರು. ವಾಲ್ಮೀಕಿ ಸಮುದಾಯದ ಹಿರಿಯರು ಹಾಗೂ ಶಾಸಕರಾದ ಎಸ್ಟಿ ಬೊಮ್ಮಣ್ಣ ಮಾತನಾಡಿ, ಸರ್ಕಾರ ಆರೋಪಿಗಳನ್ನು ಎನ್ಕೌಂಟರ್ ಮಾಡಬೇಕು, ಇಂತಹ ಗಂಭೀರ ಘಟನೆಗಳನ್ನು ನಿರ್ಲಕ್ಷಿಸಿದರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೋರಾಟಗಳು ಜರುಗಲಿವೆ ಎಂದರು. ಜನವಿರೋಧಿ ಸರ್ಕಾರಗಳ ವಿರುದ್ಧ ಜನಾಂದೋಲನ ಮೂಲಕ ಪಕ್ಷಾತೀತ ಹೋರಾಟಗಳ ಮೂಲಕ ತಕ್ಕ ಪಾಠ ಕಲಿಸಲಾಗುವುದು ಎಂದರು. ಪ್ರತಿಭಟನಾಕಾರರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವಂತೆ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳಿಗೆ ಹಕ್ಕೋತ್ತಾಯ ಮಾಡಿದ್ದಾರೆ. ಹಕ್ಕೋತ್ತಾಯದ ಮನವಿ ಪತ್ರವನ್ನು ತಹಶೀಲ್ದಾರ್ ಎಸ್ ಮಹಾಬಲೇಶ್ವರ್ ಅವರಿಗೆ ನೀಡಲಾಯಿತು. ವಿಜಿ ವೃಷಭೇಂದ್ರ, ಕನ್ನಡ ಟಿವಿ, ಕೂಡ್ಲಿಗಿ. ಸ್ಟಾರ್ಟಿಂಗ್ ಆಗಿ ಮಾಡಿದ್ವಿ ಅವಸರದಲ್ಲಿ, ಮತ್ತೆ ಇದು ಸರಿಯಾದ ಕ್ರಮ ಜರುಗಿಸಲಿಲ್ಲ ಅಂದ್ರೆ ಇನ್ನು ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ರಾಜ್ಯವ್ಯಾಪ್ತಿ ಎಚ್ಚೆತ್ಕೊಳ್ಬೇಕು, ಮತ್ತೆ ಬೇರೆಯವರಿಗೆ ಆಸೆ ಅಂಶಕ್ಕೆ ಒಂದಾಗಿ ನಮ್ಮ ಜಾತಿನ ಛಿದ್ರ ಮಾಡಿ ಹಾಳು ಮಾಡಿದ ಕೆಲಸ ನಮ್ಮ ಸಮಾಜ ಬಾಂಧವರು ಮಾಡಬಾರ್ದು ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ಸಮಾಜದ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ನಾನು ನಮ್ಮ ಜನಾಂಗವನ್ನು ವಿನಂತಿ ಮಾಡ್ತೇನೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನೂ ಕೇಳ್ಕೊಳ್ತೇನೆ, ಎಲ್ಲ ಜನಾಂಗದವರು ಇದಕ್ಕೆ ಕೈ ಜೋಡಿಸಬೇಕು ಅಂತ. ಸರ್ ಏನು ಸರ್ ಇವತ್ತು ಯಾವ ಉದ್ದೇಶಕ್ಕೆ ಮನೆ ಪತ್ರ ಕೊಟ್ಟಿದ್ದೀರಿ? ಉತ್ತರ ಪ್ರದೇಶದಲ್ಲಿ ಮನೀಷಾ ತಿವಾರಿ ಅವರು ಇದು ಕಗ್ಗೊಲೆ ಮಾಡಿದಾರಲ್ಲ, ಹಾಂ ಸರ್, ಜನ ಅತ್ಯಾಚಾರಿಗಳು, ಅದರ ಸಲುವಾಗಿ ನಾವು ಉಗ್ರ ಖಂಡನೆ ಮಾಡೋದ್ರ ಸಲುವಾಗಿ, ಹಾಂ ಸರ್, ಅವ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ, ಹಾಂ ಸರ್, ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಇದು ನಿರ್ಭಯ ಕೇಸ್ನಲ್ಲಿ, ಹಾಂ ಸರ್, ಆರೋಪಿಗಳು ಏನು ಆರೋಪ ಮಾಡಿದ್ದಾರೆ, ಆರೋಪಿಗಳು ಶಿಕ್ಷೆ ಕೊಟ್ಟರು, ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡಿಸ್ಬೇಕು, ಅತಿ ಬೇಗ ಕೊಡಿಸ್ಬೇಕು ಅಂತ ನಾನು ಹೇಳೋದು. ಇಂಥ ಸಂದರ್ಭಗಳಲ್ಲಿ ಈ ನ್ಯಾಯಾಲಯಗಳು ಕೂಡ ಇವತ್ತು ಇಡೀ ಭಾರತದಲ್ಲಿ ವಾಲ್ಮೀಕಿ ಜನಾಂಗ ಮತ್ತು ಎಲ್ಲ ಬೇರೆ ಜನಾಂಗ ಕೂಡ ಇವನ್ನ ಕೊಲೆನ ಖಂಡಿಸಿ ಉಗ್ರವಾಗಿ ಖಂಡಿಸ್ತೇನೆ, ನಾವು ಕೂಡ ಖಂಡಿಸ್ತೀವಿ. ಅದಕ್ಕೆ ಎಲ್ಲ ನಮ್ಮ ಬೇರೆ ಜಾತಿಯವರು ಕೂಡ ಬಂದು ನಮ್ಮ ಜೊತೆಗೆ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ, ಅವರಿಗೂ ಧನ್ಯವಾದಗಳು. ಅದಕ್ಕೋಸ್ಕರ ಇಂಥ ಘಟನೆಯನ್ನು ಅಲ್ಲಿ ಯಾವ ಸರ್ಕಾರ ಇದೆ ಬಿಜೆಪಿ ಸರ್ಕಾರ, ಇದರಲ್ಲಿ ಇದು ರಾಕ್ಷಸ ಸರ್ಕಾರ ಅಂತ ಸಂಭವಿಸಿದೆ. ಇದು ಬಿಜೆಪಿ ಸರ್ಕಾರ ಅಂತ ನಾವು ಅನ್ನಕ್ಕೆ ಮನಸ್ಕೊಳ್ಳೋದಲ್ಲ, ರಾಕ್ಷಸ ಸರ್ಕಾರ ಅಂತ ಇತ್ತು. ಪೈಶಾಚಿಕ ಕೃತ್ಯ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಹೈದರಾಬಾದ್ನಲ್ಲಿ ಅವ್ರನ್ನ ಇದು ಮಾಡಿದ್ರಲ್ಲ, ಅದೇನು ಎನ್ಕೌಂಟರ್ ಮಾಡಿದ್ರಲ್ಲ, ಅದೇ ಟೈಪ್ ಅಂತ ಒಂದು ಕಾನೂನು ಕೂಡ ಇದನ್ನ ಜಾರಿಗೆ ತರಬೇಕು ಅಂತೇಳಿ ನಾನು ಸರ್ಕಾರಗಳ ಒತ್ತಾಯ ಮಾಡಿಸ್ತೇನೆ. ಮತ್ತೆ ಕೇಂದ್ರ ಸರ್ಕಾರವನ್ನ ರಾಜ್ಯ ಸರ್ಕಾರಗಳನ್ನ ಇಂಥ ದುಷ್ಕರ್ಮಿಗಳಿಗೆ ಮಾಡಿದ್ರೆ ನಾಳೆ ದೇಶದಲ್ಲಿ ಸಾಮಾನ್ಯವಾಗಿ ಇಂಥ ದುರ್ಬಲರ ಜೀವನಕ್ಕೆ ಬಹಳ ಒಂದು ಎರಡು ಸರ್ಕಾರಿ ನೌಕರಿ ಏನ ಕೊಡಬೇಕು ಅವರಿಗೆ, ವಸತಿ ಮತ್ತು ಇನ್ನಿತರ ಸೌಲಭ್ಯಗಳನ್ನ ಒಂದು ಸಮಾಜದಲ್ಲಿ ಬದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ನನ್ನ ಸಭೆ ಮುಖಾಂತರ ಒತ್ತಾಯ ಮಾಡ್ತಿದ್ದೇನೆ. ಧನ್ಯವಾದ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರ ಸಂಘ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ನೇಮಿಸಿದ ಸಮಿತಿಯ ವರದಿ ನೀಡುವ ಗಡುವು ಮುಗಿದಿರುವುದರಿಂದ ಈಗಿರುವ ನೌಕರರ ಕೆಲಸ ಪ್ರಮುಖ ಬೇಡಿಕೆ ಆದೇಶ ಪ್ರತಿ ನೀಡಲು ಕ್ರಮ ಕೈಗೊಳ್ಳಲು ಬನಹಟ್ಟಿಯ ಆರಾಧ್ಯ ದೇವರು ಶ್ರೀ ಕಾಡಸಿದ್ದೇಶ್ವರ ಗುಡಿಯಿಂದ ಪ್ರಮುಖ ರಸ್ತೆ ಮುಖಾಂತರ ನೌಕರರು ಕೆಲಸ ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಹೋರಾಟ ನಡೆಸಿದರು. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಬೇಡಿಕೆಗಳ ಬೇಡಿಕೆಗೆ ಸರ್ಕಾರ ನೇಮಿಸಿದ ಸಮಿತಿಯ ವರದಿ ನೀಡುವ ಗಡುವು ಮುಗಿದಿರುವುದರಿಂದ ನಾವೆಲ್ಲರೂ ಕೆಲಸ ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತಿದ್ದು ಸಾರ್ವಜನಿಕ ಆರೋಗ್ಯ ಹಾಗೂ ಚಿಕಿತ್ಸೆ ಹಿತಾದೃಷ್ಟಿಯಿಂದ ಮತ್ತು ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಜೀವನ ಮಟ್ಟ ಸುಧಾರಿಸಲು ಒತ್ತಾಯಿಸಿ ತಹಶೀಲ್ದಾರರ ಮುಖಾಂತರ ಮನವಿ ಸಲ್ಲಿಸಿದರು. ಮಾಳೂಬ ದುರ್ಗನ್ನವರ್, ರಬಕವಿ, ಕನ್ನಡ ಟಿವಿ, ಬನಹಟ್ಟಿ. ತಮ್ಮಿಂದ ಈ ನಮ್ಮ ಮನವಿ ಸರ್ಕಾರಕ್ಕೆ ಭವಿಷ್ಯಕ್ಕೆ ಕೈಗೊಂಡು ಸರ್ ಮನವಿ ಏನು ಕೊಡ್ತೀರಾ?
ಕುಕ್ಕುನೂರಿನಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಮನೀಷಾ ವಾಲ್ಮೀಕಿ ಎಂಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದವರಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಾಯಿಸಲಾಯಿತು. ಇದಕ್ಕೂ ಮುನ್ನ ಮನೀಷಾ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರದ್ಧಾಂಜಲಿ ನಡೆಸಲಾಯಿತು. ಭಾರತೀಯ ಜನತಾ ಪಕ್ಷದ ಕುಕ್ಕುನೂರು ನಗರ ಘಟಕ ಅಧ್ಯಕ್ಷ ಬಸವರಾಜ್ ಹಾಳ್ಕೇರಿ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭೀಮನ್ಗೌಡ ಪೊಲೀಸ್ ಪಾಟೀಲ್, ಕನ್ನಡ ಟಿವಿ, ಕುಕ್ಕುನೂರು. ಬೆಳಗಾವಿಯಲ್ಲಿ ನಿರ್ಮಾಣವಾಗಿರುವ ಕಾಂಗ್ರೆಸ್ ಭವನ ಜಿಲ್ಲೆಗೆ ದೊಡ್ಡ ಕೊಡುಗೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಭವನ ಉದ್ಘಾಟಿಸಿ ಮಾತನಾಡಿದ ಅವರು, ಸುಸಜ್ಜಿತವಾದ ಕಾಂಗ್ರೆಸ್ ಭವನ ನಿರ್ಮಾಣವಾಗಿದೆ. ನಾನು ಮತ್ತು ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆಗೂ ಬಂದಿದ್ವಿ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ಉದ್ಘಾಟನೆಗೂ ಬರಲೇಬೇಕು ಎಂದು ಕರೆದಿದ್ರು. ಈಗ ಉದ್ಘಾಟನೆಯನ್ನು ಮಾಡುತ್ತಿದ್ದೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಶಿವಕುಮಾರ್ ಅವರಿಗೆ, ವಿನಯ್ ನಾವಲಗಟ್ಟಿ ಅವರಿಗೆ ಹಾಗೂ ಜಿಲ್ಲೆಯ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ನಂತರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ನಾವು ಗಾಂಧಿ ವಂಶಸ್ಥರು, ಯಾರಿಗೂ ಹೆದರುವವರಲ್ಲ. ಬಿಜೆಪಿಯ ದುಷ್ಟ ಆಡಳಿತಕ್ಕೆ ಜನ ಬೇಸತ್ತಿದ್ದಾರೆ, ಜನರಿಗೆ ರಕ್ಷಣೆ ಇಲ್ಲವಾಗಿದೆ. ಕಾಂಗ್ರೆಸ್ ಇದರ ವಿರುದ್ಧ ಹೋರಾಟ ನಡೆಸಲಿದೆ. ನಾವು ಜನರ ರಕ್ಷಣೆಗಿದ್ದೇವೆ ಎಂದು ಹೇಳಿದರು. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಕಾಂಗ್ರೆಸ್ ಭವನ ನಿರ್ಮಾಣ ಆಗಿದೆ. ನಾನು ಡಿಕೆ ಶಿವಕುಮಾರ್ ಈ ಭವನದ ಶಂಕುಸ್ಥಾಪನೆಗೆ ಬಂದಿದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧ್ಯಕ್ಷೆಯಾಗಿದ್ದರು. ಈಗ ನಾವಿಬ್ಬರೇ ಬಂದು ಇದರ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಶಿವಕುಮಾರ್ ಅವರಿಗೆ ಮತ್ತು ಜಿಲ್ಲೆಯ ಎಲ್ಲ ಮುಖಂಡಗಳಿಗೆ, ಆಮೇಲೆ ವಿನಯ ಸಾವಲಗಟ್ಟಿ ಯಾವುದೋ ಒಂದು ಗಟ್ಟಿ ಬಿಡಪ್ಪ, ಬಹಳ ಮುಖ್ಯ ಗಟ್ಟಿ. ಆಮೇಲೆ ನಾವು ಗಟ್ಟಿ ಹೋದ್ರು ಅವರು ಕೂಡ ಪಾಪ ಶ್ರಮ ಪಟ್ಟಿದ್ದಾರೆ. ಎಲ್ಲ ಜಿಲ್ಲೆ ಎಲ್ಲ ಮುಖಂಡಗಳಿಗೂ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಭವನವನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೀವಿ. ಬೆಳಗಾವಿ ಜಿಲ್ಲೆಗೆ ಈ ಒಂದು ದೊಡ್ಡ ಕೊಡುಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇತ್ತೀಚೆಗೆ ನಿಧನರಾದ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿಯವರ ಬೆಳಗಾವಿ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಸುರೇಶ್ ಅಂಗಡಿ ಬಹಳ ಸೌಮ್ಯ ಸ್ವಭಾವದವರಾಗಿದ್ದರು. ನನ್ನೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದರು. ಅನೇಕ ಬಾರಿ ಅವರನ್ನು ಭೇಟಿಯಾಗಿದ್ದೆ. ಸಚಿವರಾದ ನಂತರವೂ ಹಲವು ಬಾರಿ ಮಾತನಾಡಿದ್ದೆವು. ಅವರ ಆಕಸ್ಮಿಕ ನಿಧನ ನಮಗೂ ಬಹಳ ದುಃಖವನ್ನುಂಟು ಮಾಡಿದೆ ಎಂದು ಶಿವಕುಮಾರ್ ಹೇಳಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ, ಕೆಪಿಸಿಸಿ ವಕ್ತಾರರಾದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಅಂಜಲಿ ನಿಂಬಾಳ್ಕರ್, ಮಹಂತೇಶ್ ಕೌಜಲಗಿ ಮೊದಲಾದವರು ಉಪಸ್ಥಿತರಿದ್ದರು. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಇವನ್ ಸಮಾಜದಲ್ಲೂ ಗೊತ್ತೇ ಬರಲಿ ಅಪರ್ಚುನಿಟಿ ಸರ್, ಕರ್ನಾಟಕಕ್ಕೂ ಒಂದ್ ಜಿಲ್ಲೆಗೂ ಎಲ್ಲ ಇತ್ತು ಮಿನಿಸ್ಟರ್
ಆಂದೋಲನ ಸಾಕಷ್ಟಿರ್ತ ರಾಜಕಾರಣ ಏನೇ ಇರಲಿ ನಾನು ಅಸೆಂಬ್ಲಿಯಲ್ಲೇ ಮಾತಾಡಿದ್ದೀನಿ. ಅವತ್ತಿನ ಕವನ ಗಮನಿಸಿದೆ. ಒಬ್ಬ ಸಜ್ಜನಕ್ಕೆ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಇದೆ. ಬಹಳ ಸೌಮ್ಯ ಸ್ವಭಾವದಿಂದ ನೋಡ್ತಾ ಇದ್ದೆ. ಯಾವುದೇ ಪಾರ್ಟಿಯವರು ಏನೇ ಕೇಳಿದ್ರು ಕೂಡ ಬಹಳ ಸರಳತೆಯಿಂದ ಅವನ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಅವರ ಭೇಟಿ ಮಾಡಿದ್ರು, ಮಂತ್ರಿ ಆದವ್ರು ಭೇಟಿ ಮಾಡಿದ್ರು, ಶಾಸಕರಿಗೆಲ್ಲ ಭೇಟಿ ಮಾಡಿದ್ರು, ಎಲ್ಲರೂ ಕೂಡ ಬೇಕಾದಷ್ಟು ಒಳ್ಳೆ ಥರದಲ್ಲಿ ಹೋಗ್ತಾರೆ. ಇವತ್ತು ನಾನು ಬೆಳಗಾವಿ ಮತ್ತು ಸಂದರ್ಭದಲ್ಲಿ ಕರಡು ಸುರೇಶ್ ಅಂತ ತಾಯಿನ ಮನೆಯವರು ನಾನು ನಮ್ಮೆಲ್ಲ ಶಾಸಕರು ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಆರೋಪ ಸಾರ್ವಜನಿಕವಾಗಿ ಕೇಳಿಸ್ತಾ ಇದ್ದಾರೆ. ಯಾವ ರಾಜಕಾರಣ ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ರಿ ಮೂವತ್ತಾರು ಕುಟುಂಬ ಕೇಳಿದ್ರು. ರೈಲ್ವೆ ಸಚಿವರಾದಂತ ಸುರೇಶ್ ಅಂಗಡಿ ಅವರ ಮನೆಗೆ ಬಂದು ಅವ್ರ ತಾಯಿಗೆ ಅವರ ಮಕ್ಕಳಿಗೆ ಅವರ ಧರ್ಮ ಪತ್ನಿಗೆ ಭೇಟಿಯಾಗಿ ಸಾಂತ್ವನ ಹೇಳುವಂಥ ಒಂದು ಪ್ರಯತ್ನವನ್ನು ನಮ್ಮ ಅಧ್ಯಕ್ಷರಾಗಲಿ ನಾವಾಗಿ ಹೇಳ್ಕೊಂಡು ಮಾಡಿದ್ವಿ. ಅಂದರೆ ಯಾವುದೇ ರೀತಿಯಂಥ ಸಾಂತ್ವನ ಅವ್ರಿಗೆ ಸಮಾಧಾನ ಕೊಡುವಂಥದ್ದಿಲ್ಲ. ಭಗವಂತ ಯಾಕೆ ಇಷ್ಟೊಂದು ಕಠೋರ ಆದ ಅಂತೇಳಿ ಆ ತಾಯಿಯನ್ನು ನೋಡಿದ್ರೆ ಒಮ್ಮೆ ನನಗೆ ಕರುಣಿಸಿದ್ರು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅವ್ರ ಮಕ್ಕಳಿಗೆ, ಅವ್ರ ಹೆಂಡತಿಗೆ, ಅವ್ರ ಸಂಪೂರ್ಣ ಅವ್ರ ಪರಿವಾರಕ್ಕೆ ದುಃಖವನ್ನು ಬರೆಸುವಂಥ ನೆಮ್ಮದಿಯನ್ನು ಕೊಡುವಂಥ ಒಂದು ಧೈರ್ಯವನ್ನು ಕೊಡುವಂಥ ಕೆಲಸ ಭಗವಂತ ಮಾಡಿದ್ದಾರೆ. ಕೆಟ್ಟ ಅನಿಸ್ತಾ ಇದೆ. ಅನೇಕ ಯೋಜನೆಗಳನ್ನು ಈ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು. ಮೊದಲನೇ 3 ಪಿರಿಯಡ್ಗಿಂತ ಈ ಪಿರಿಯಡ್ ಬಹಳಷ್ಟು 3 ಪಿರಿಯಡ್ನಲ್ಲಿ ಏನು ಕೆಲಸ ಮಾಡೋದು ಅನ್ನೋದನ್ನ ಮರೆಸ್ತಾ ಇದ್ರು. ಆ ನಿಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಅವರ ಕನಸುಗಳನ್ನ ಈಡೇರಿಸ್ಕಿನ್ನ ಮುಂಚೆನೇ ಭಗವಂತ ಅವ್ರನ್ನ ಕರ್ಕೊಂಡು. ನಿಮ್ಮ ಕೆಲಸದ ಬಗ್ಗೆ ಭಾಳ ಮೆಚ್ಚುಗೆ ಆಗ್ತದೆ ಶಾಸಕರಿದ್ರೆ ಹಿಂಗಿರಬೇಕು. ಹೌದು, ಮೊನ್ನೆ ಸೆಪ್ಟೆಂಬರ್ 23 ಅವ್ರು ತೀರ್ಕೊಂಡಿದ್ದು ಸೆಪ್ಟೆಂಬರ್ 23, ಅದಕ್ಕಿಂತ ಒಂದು ತಿಂಗಳಿಂದ ಆಗಸ್ಟ್ 23 ಬಿ ಕೆ ಸಂಗ್ರಾಳಿನಲ್ಲಿ ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಅವ್ರು ಹೇಳಿದ್ರು ಇಂಥ ಶಾಸಕರು ನಮಗೆ ಸಿಕ್ಕಿರೋದು ತಮ್ಮ ಭಾಗ್ಯ ಅಂತ ಹೇಳಿ ಬಿ ಕೆ ಸಂಗ್ರಾಳಿನಲ್ಲಿ ಹೇಳಿದ್ರು. ಸೊ ಅಂತ ಒಂದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹರೋಗೇರಿ ಪಟ್ಟಣದಲ್ಲಿ ಸೆಪ್ಟೆಂಬರ್ 30 ಅಕ್ಟೋಬರ್ 12 12 ದಿನಗಳ ಕಾಲ ಅಂಗಡಿಗಳನ್ನು ವ್ಯಾಪಾರವನ್ನು ಸಂಪೂರ್ಣ ಬಂದ್ ಮಾಡಿ ಮನೆಯಲ್ಲಿರಲು ಪಟ್ಟಣದ ಸಮಸ್ತ ನಾಗರಿಕರು ನಿರ್ಣಯ ಕೈಗೊಂಡಿದ್ದಾರೆ. ಹರೋಗೇರಿ ಪಟ್ಟಣವನ್ನು ಸಂಪೂರ್ಣವಾಗಿ ಬಂದ್ ಮಾಡಲು ಸೂಚಿಸಬೇಕು ಮತ್ತು ಕೋವಿಡ್-19 ನಿಯಮ ಚಾಚು ತಪ್ಪದೆ ಪಾಲಿಸಬೇಕು. ಒಂದು ವೇಳೆ ಯಾರಾದರೂ ನಿಯಮವನ್ನು ಉಲ್ಲಂಘಿಸಿದರೆ ಅವರಿಗೆ ದಂಡ ವಿಧಿಸುವಂತೆ ಪುರಸಭೆ ಮುಖ್ಯಸ್ಥರಿಗೆ ತಿಳಿಸಿದ್ದಾರೆ. ಕೋವಿಡ್-19 ಸೋಂಕು ದಿನದಿಂದ ದಿನಕ್ಕೆ ಈ ಭಾಗದಲ್ಲಿ ವೇಗವಾಗಿ ಹರಡುತ್ತಿರುವುದರಿಂದ ಸ್ವಯಂ ಘೋಷಿತ ಬಂದ್ಗೆ ಕರೆ ನೀಡಲಾಗಿದೆ. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಎಲ್ಇಜಿ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಸಾರ್ವಜನಿಕರು, ಸದಸ್ಯರು ಹಾಗೂ ಅಂಗಡಿಕಾರರು, ಹೋಟೆಲ್ ಉದ್ದಿಮೆದಾರರು ಹಾಗೂ ಕಾಯಿಪಲ್ಯ ಮಾರುವವರು, ತರಕಾರಿ ಮಾರುಕಟ್ಟೆಯವರು,
ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಹಾಲಗಿರಿ ಪುರಸಭೆಯನ್ನು ದಿನಾಂಕ ನಿನ್ನೆಯಿಂದ ಅಂದರೆ 30ರಿಂದ ಮುಂದಿನ ತಿಂಗಳು 11ರವರೆಗೆ ಅಂದರೆ ರವಿವಾರವರೆಗೆ ಸ್ವಯಂ ಘೋಷಿತ ಬಂದನ್ನು ಜಾರಿ ಮಾಡಿದ್ದಾರೆ. ಆ ರೀತಿ ಇವತ್ತು ಮೊದಲ ದಿನವಾಗಿದ್ದು ಬಂದ್ ಯಶಸ್ವಿ ಆಗಿರೋದ್ರಿಂದ ನಮ್ಮಲ್ಲಿ ಸರ್ ಏನು ಚಾಲೋ ಇರುತ್ತೆ ಏನು ಚಾಲೋ ಇರುತ್ತೆ ಪೆಟ್ರೋಲ್ ಬಂಕು, ಹಾಲಿನ ಅಂಗಡಿ, ಗ್ಯಾಸು, ಆಮೇಲೆ ಔಷಧ ಅಂಗಡಿ ಮತ್ತು ಆಸ್ಪತ್ರೆಗಳನ್ನು ಹೊರತುಪಡಿಸಿ ಮತ್ತು ಏನು ಬ್ಯಾಂಕ್ಗಳನ್ನು ಹೊರತುಪಡಿಸಿ ಶಾಲಾ ಕಾಲೇಜುಗಳನ್ನು ಹೊರತುಪಡಿಸಿ ಆಮೇಲೆ ಎಕ್ಸೈಸ್ದಿಂದ ಅವರು ಬಂದ್ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಎಕ್ಸೈಸನ್ನು ಹೊರತುಪಡಿಸಿ ಉಳಿದ ಎಲ್ಲ ಆರ್ಥಿಕ ಚಟುವಟಿಕೆಗಳು ಬಂದಿದ್ದಾರೆ. ಇನ್ನು ಎಷ್ಟು ದಿನ ಬಂದ ಇನ್ನು 11ನೇ ತಾರೀಕಿನವರೆಗೆ ಅಂದರೆ ಮುಂದಿನ ರವಿವಾರವರೆಗೆ ಬಂದಿರ್ತಾರೆ ಮುಂದಿನ. ಸೆಲ್ಫಿ ತೆಗೆದುಕೊಳ್ಳಲು ಹೋದ ಯುವಕರಿಬ್ಬರು ನೀರು ಪಾಲಾಗಿರುವ ಘಟನೆ ಗುರುಮಠಕಲ್ ತಾಲೂಕಿನ ನಜರಾಪುರ ಗ್ರಾಮದ ದಬೆ ದಬೆ ಜಲಪಾತದಲ್ಲಿ ನಡೆದಿದೆ. 22 ವರ್ಷದ ಅಬ್ದುಲ್ ರಹೀಂ ಹಬೀಬ್ ತಾಲೀಫ್ ಹಾಗೂ 16 ವರ್ಷದ ಮೊಹಮ್ಮದ್ ಹಬೀಬ್ ಅದ್ನಾನ್ ಮೃತ ದುರ್ದೈವಿಗಳು. ಮೃತರಿಬ್ಬರು ಹೈದರಾಬಾದ್ ನಿವಾಸಿಗಳಾಗಿದ್ದು ಹೈದರಾಬಾದ್ನಿಂದ ಗುರುಮಠಕಲ್ ಪಟ್ಟಣಕ್ಕೆ ಮದುವೆಗೆ ಬಂದಿದ್ದರು. ಮದುವೆ ಮುಗಿಸಿಕೊಂಡು ದಬೆ ದಬೆ ಜಲಪಾತದ ವೀಕ್ಷಣೆಗೆ ತೆರಳಿದ್ದರು. ಈ ವೇಳೆ ಇಬ್ಬರು ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಮೃತಪಟ್ಟಿದ್ದಾರೆ. ನೀರು ಪಾಲಾಗಿದ್ದ ಓರ್ವ ಯುವಕನನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಸಾಯಿರೆಡ್ಡಿ ಮಲ್ಕಾಪಲ್ಲಿ, ಕನ್ನಡ ಟಿವಿ, ಗುರುಮಠಕಲ್. ಸರ್ ಈಗ ಎಷ್ಟು ಜನ ಹೋಗಿ ಯಾಕೆ ಬಂದಿರೋ ಯಾವ್ರವರು ಇವತ್ತು ಗುರುಮಠಕಲ್ ಒಂದು ಮದುವೆ ಸರ್ ಲಿಯೋಟದಾಗ ಮದುವೆ ಸಲಾಗ ಅವ್ರು ಹೈದರಾಬಾದ್ನಿಂದ ಗಾಜಿಬಾದ್ ಕಾಲೋನಿ ಅಂತಂದಾರೆ ಹೈದರಾಬಾದ್ನಾಗ. ಅಲ್ಲಿಂದ ಅವರು ಒಂದು ಮದುವೆಗೆ ಬಂದಿದ್ರು. ಇವತ್ತು ಮುಂಜಾನೆ ಸುಮಾರು ಒಂದು 9 ಗಂಟೆ ಮದುವೆಗೆ ಬಂದರು. 11 ಗಂಟೆಗೆ ಮದುವೆ ಮುಗಿಸ್ಕೊಂಡಿದ್ದಾರೆ. ಮದುವೆ ಮುಗಿಸ್ಕೊಂಡು ಸುಮಾರು ಒಂದು 2 ಗಂಟೆ ಸುಮಾರು ಊಟ ಇಟ್ಟೆಲ್ಲ ಮುಗಿಸ್ಕೊಂಡು ಆಟೋ ಇಟ್ಟು ತೊಗೊಂಡು ಒಂದು ಜಲಪಾತ ನಂಬಲ್ಲಿ ಒಂದು ಸ್ಪೆಷಲಿ ದಬ್ದಬಾ ಅಂತ ಒಂದು ಹೈಲೈಟ್ ಆಗಿದೆ ಎಲ್ಲ ಒಂದು ಅಲ್ಲಕ ಎಲ್ಲರೂ ಯಾವ ಹುಡುಗರು ಹೇಳಿರ್ಬೇಕು ಒಂದು ಯಾರೇ ಹೇಳಕ್ಕೆ ಇಲ್ಲಾರ್ದೆ ಅವರು ನೋಡಕಂತ ಹೋಗ್ಯಾರಂತೆ. ಏನು ಹೆಸರು? ಅವ್ರ ಹೆಸರು ಒಬ್ಬ ಹುಡುಗಂದು ಅಬ್ದುಲ್ ರಹೀಮ್ ಅಂತ ಫಸ್ಟ್, ಇನ್ನೊಬ್ಬಂದದ್ದು ಅದ್ನಾನ್ ಅಂತ ರೀ. ಅವರಿಬ್ಬರು ಈಗ ನೋಡಕ್ಕೆ ಹೋಗಿ ಕೈ ಜಾರು ಸ್ಲಿಪ್ ಆಗಿ ನೀರಕ್ಕೆ ನೋಡಕ್ಕೆ ಹೋಗಿ ಜಲಪಾತಕ್ಕೆ ಹೋಗಿ ಅವ್ರು ಇಬ್ಬರು ತೀರ್ಕೊಂಡಿದ್ದಾರೆ. ಇನ್ನೊಬ್ಬ ರಹೀಮ್ ಅಂತದ್ದು ಸರ್ ಇಬ್ರಾಹಿಂ ಅಂತ, ಅವ ಸ್ವಲ್ಪ ಉಳ್ಕೊಂಡಂತ ಸರ್. ಸೊ ಅದಕ್ಕೆ ಸ್ವಲ್ಪ ನೀರಿಗೆ ಊರಿನವ್ರು ಯಾರೋ ಅವನಿಗೆ ಸ್ವಲ್ಪ ಜಕ್ಕೊಂಡ್ರಿ, ಜಕ್ಕೊಂಡು ಅವ್ನು ಉಳ್ಸ್ಕೊಂಡು ಸರಿ ಈಗ ಅವ್ನು ಸ್ವಲ್ಪ ಆರಾಮಿಲ್ಲ, ಹಾಗಾಗಿ ಸ್ವಲ್ಪ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಈಗ ಹೈದರಾಬಾದ್ ಕಳಿಸಿ ಸರ್. ಎಷ್ಟು ಜನ ಹೋಗಿದ್ರು? ಈಗ ಟೋಟಲ್ ಅವ್ರು 3 ಜನ ಹೋಗಿದ್ರು ಸರ್. 5 ಜನ? ಅವ್ರು 5 ಜನ ಇದ್ರು, 3 ಜನ ಮೇಲೆ 2 ಗಣ ಇದ್ರು, ಈ 3 ಜನ ಕೆಳಗಿದ್ರು ಅಂತ. ಇದ್ದಾಗ ಎಲ್ಲಿ ನೀರಾಗಿ ಬಿದ್ದಿದ್ರು 3 ಜನ, ಒಬ್ಬರು ಇಬ್ಬರು 3 ಹೊರಗೆ ಬಂದಾರ, ಇಬ್ಬರು ತೀರ್ಕೊಂಡಿದ್ದಾರೆ. ಮನೆಗೆ ಏನು ಹೇಳೋದಿಲ್ಲ ಅವ್ರು? ಯಾ ಮನೆಗೆ ಯಾರು ಹೇಳೋದಿಲ್ಲ ಸರ್. ಅವರು ಯಾರು ಹೇಳಾರ್ದೆ ಇದು ಒಂದು ಅನಾಹುತ ಆಗಿದೆ. ಅದಕ್ಕೆ ಇದು ಇಷ್ಟಕ್ಕೆ ಮುಂಚೆನೂ ಒಂದು ಅನಾಹುತ ಆಗಿತ್ತು, ಆದರೆ ಅವ್ರಿಗೆ ಮಾಹಿತಿ ಇರಲಿಲ್ಲ ಸರ್. ಆಲ್ರೆಡಿ ಆ ಅನಾಹುತ ಆದಮೇಲೆ
ಪೊಲೀಸ್ ಸಾಕು ಪೊಲೀಸ್ ಸಿಬ್ಬಂದಿಗಳು ಬಹಳಷ್ಟು ಅವರು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಪೊಲೀಸ್ ಇಲಾಖೆ ಬಹಳಷ್ಟು ಅಲ್ಲಿ ಫೆನಾಲ್ಟಿ ಗ್ನಾಲ್ಟಿ ಹಾಕಿದ್ರು ಕೂಡ ಜನ ಏನಾಗ್ಬಿಟ್ಟಿದೆ, ಶನಿವಾರ ಮತ್ತು ರವಿವಾರ ಆದರೂ ಬಹಳಷ್ಟು ಜನ ಅಲ್ಲಿಂದ ಓಡಾಡ್ತಿದ್ದಾರೆ. ಈಗ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅವರು ಸಾವಿರಾರು ರೂಪಾಯಿ ಫೆನಾಲ್ಟಿ COVID-19 ಇರೋದ್ರಿಂದ ಮಾಸ್ಕು ಅವೆಲ್ಲ ನೋಡಿಕೊಂಡು ಅವ್ರು ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಜನ ಯಾರೂ ಕೇಳೋಕೆ ರೆಡಿ ಇಲ್ಲ. ಅದರಲ್ಲಿ ಸ್ವಲ್ಪ ಅಲ್ಲಿ ಅಸ್ತವ್ಯವಸ್ಥೆನೂ ಇದೆ. ಆ ಅಸ್ತವ್ಯವಸ್ಥೆಯನ್ನು ಈಗ ಮೊನ್ನೆ ತಹಸೀಲ್ದಾರನ್ನು ವಿಸಿಟ್ ಮಾಡಿದರು, ಮೊನ್ನೆ CPI PSA ಬಂದಾಗ ಊರಿಂಜವ್ರನ್ನು ಸ್ವಲ್ಪ ಅದನ್ನು ವಾದ ಮಾಡಿದರು. ಆ ವಾದ ಮಾಡಿದ್ಮೇಲೆ ಅರಣ್ಯ ಇಲಾಖೆಗೆ ಅದು ಸಂಬಂಧಪಟ್ಟ ಜಾಗ ಇರೋದ್ರಿಂದ ಅರಣ್ಯ ಅಧಿಕಾರಿಯನ್ನು ಕರೆಸಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದು ಏನಾದರೂ ಒಂದು ದಾರಿ ಹುಡುಕಿ, ಯಾಕಂದರೆ ಇದಕ್ಕೆ ಬಹಳಷ್ಟು ಅನುಮತಿಗಳು ಆಗತ್ತವ. ಜನರು ಯಾರಿಗೆ ಹೇಳಿದ್ರು ಕೇಳ್ತಾ ಇಲ್ಲ, ನಿಲ್ಲಿ ಅಂತ ಯಾರೂ ಕೇಳ್ತಾ ಇಲ್ಲ. ಅದರಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದ್ದಲ್ಲಿ ಅಂದರೆ ಒಳ್ಳೆಯದ ಅಂತ ಒಂದು ಜಲಪಾತ ಕಂಡು ಚೆನ್ನಾಗಿ ಕಾಣುತ್ತದೆ. ಬಟ್ ಅದು ಈ ಒಂದು ಅನಾಹುತಗಳಿಂದ ಜೀವಕ್ಕೆ ಬಹಳ ಅಪಾಯ ಆಗ್ತಾ ಇದೆ. ಅದು ಅಪಾಯನ ತಡಿಬೇಕು. ನಾನು SK ಮೊಯ್ನುದ್ದೀನ್ ಅಂತ, ಈ ಗುರುಮಠಕಲ್ ಪುರಸಭೆ ಸದಸ್ಯನಾಗಿದ್ದೀನಿ ಕಾಂಗ್ರೆಸ್ ಪಕ್ಷದ. ಇಂದು ಹೈದರಾಬಾದ್ ಮೂಲದಿಂದ ಆಗಮಿಸಿದಂಥ ಮದುವೆಗೆ ಆಗಮಿಸಿದಂಥ ಮೂರು ಹುಡುಗರು ನಜರಾಪುರ ಗ್ರಾಮದ ದಬ್ದಬೆಯಲ್ಲಿ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ರು. ಆ ಸಮಯದಲ್ಲಿ ಹುಡುಗರು ಸೆಲ್ಫಿ ತಕ್ಕೋಕ್ಕೆ ಹೋಗೋದಾಗ ಇಬ್ಬರು ಹುಡುಗರು ಅದರಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಒಬ್ಬ ಹುಡುಗ ಜೀವಂತವಾಗಿ ಉಳಿದು ಬಂದಿದ್ದಾನೆ. ಸೊ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅದು ಏರಿಯಾ ಫಾರೆಸ್ಟ್ ಇಲಾಖೆ ಬರೋದ್ರಿಂದ ಅವರಿಗೆ ಅಲ್ಲಿ ಬ್ಯಾರಿಕೇಡಿಂಗು ಒಬ್ಬ ಸಿಬ್ಬಂದಿ ಡಿಪೋರ್ಟ್ ಮಾಡಲು ಅವರಿಗೆ ಸೂಚನೆ ಸಹ ನೀಡಲಾಗಿರುತ್ತದೆ. ಸರ್, ಏನಾಗಿತ್ತು, ಏನು ಮಾಡೋಕೆ ಹೋಗಿದ್ರೆ, ಈಜಾಡಕ್ಕೆ ಹೋಗಿದ್ರೆ ಏನು ಅಲ್ಲ, ಸೆಲ್ಫಿ ತಕ್ಕೋಕ್ಕೆ ಹೋಗಿದ್ರು ಅಲ್ಲಿ. ಹೀಗಾಗಿ ಅಲ್ಲಿ ಸೆಲ್ಫಿ ತಕ್ಕೋಬೇಕಾದ್ರೆ ಅವರು ಪ್ರಿಕಾಷನರಿ ಇದು ಮಾಡಲಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರಿಗೆ ಅಲ್ಲಿ ಒಳಗಡೆ ಯಾರಿಗೂ ಹೋದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ಫಾರೆಸ್ಟ್ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ. ಸರ್, ಎಷ್ಟು ಜನ ಹೋಗಿದ್ರು ಸರ್ ಅಲ್ಲಿ, ಎಷ್ಟು ಜನ ಹೋಗಿದ್ರು ಅಲ್ಲಿ? ಅದೇ ಮೂರು ಜನ ಹೋಗಿದ್ದರು ಅವರು. ಮೂರು ಜನರಲ್ಲಿ ಇಬ್ಬರು ಇದು ಆಗಿದ್ದಾರೆ, ಒಬ್ಬ ಜೀವಂತವಾಗಿ ಉಳಿದು ಬಂದಿದ್ದಾನೆ. ಯಾವ ಊರು? ಹೈದರಾಬಾದ್ ಮೂಲ. ಇಲ್ಲಿಯಾಗಿ ಬಂದ್ರಂತ ಸರ್? ಅವರು ಮದುವೆಗೆ ಬಂದಿದ್ರು, ಗುರುಮಿಟ್ಕಲ್ನಲ್ಲಿ ಇರ್ತಕ್ಕಂಥ ಒಂದು ಮದುವೆ ಇತ್ತು ಅವರು, ಸಂಬಂಧಿಕರು. ಇವತ್ತೇ ಇತ್ತು ಮದುವೆ, ಮದುವೆ ಮುಗಿಸ್ಕೊಂಡು ಅದನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ. ಹೋದಾಗ ಈ ಘಟನೆ ಸಂಭವಿಸಿದ್ದಾರೆ. ಅವ್ರ ಹೆಸರು ಏನು ಗೊತ್ತಿಲ್ಲ ಸರ್? ವಯಸ್ಸು ಅಷ್ಟೇ. ವಯಸ್ಸು ಸುಮಾರು 24-25 ಇಬ್ಬರು ಇರ್ಬೋದು. ಅಂದ್ರೆ ಅವ್ರ ಜೊತೆ ಇಲ್ಲಿ ಇದ್ದಾರೆ ಯಾರು ಸಂಬಂಧಿಕರು ಏನು ಗೊತ್ತಿದ್ದಾರೆ? ಹೋಗಿಲ್ಲ ಸರ್ ಅಲ್ಲಿ? ಇಲ್ಲ, ಅಲ್ಲಿ ಸ್ಥಳದಲ್ಲಿ ಅವರು ಅದಾದ್ಮೇಲೆ ಅವರೆಲ್ಲ ಸಂಬಂಧಿಕರೆಲ್ಲ ಆಗಮಿಸಿದ್ರಲ್ಲಿ. ಅಂದ್ರೆ ಇಲ್ಲಿ ಲೋಕಲ್ ಅವರು ಲೋಕಲ್ ಸಂಬಂಧಿಕರು ಸಂಬಂಧಿಕ. ಅಂದ್ರೆ ಘಟನೆ ನಡೆಯೋಕೆ ಮುಂಚಿತ ಅವ್ರ ಜೊತೆ ತೋರ್ಸಕ್ಕೆ ಏನೋ ಹೋಗಿಲ್ಲ ಸರ್ ಅವರಲ್ಲಿ? ಸ್ಪಾಟ್ ತೋರ್ಸಕ್ಕೆ ಅವ್ರ ಜೊತೆ ಯಾರು ಹೋಗಿಲ್ಲ, ಇವರು ಹೋಗ್ಯಾರ? ಅವ್ರ ಜೊತೆ ಸಂಬಂಧಿಕರು ಅವರು ಹೋಗಿದ್ದಾರೆ, ಬಟ್ ಇವರು ಒಳಗಡೆ ಮೂರು ಜನ ಹೋಗಿದ್ದಾರೆ ಅಲ್ಲಿ. ಸಂಬಂಧಿಕರ ಜೊತೆ ಹೋಗಿದ್ರು ಸರ್. ಇವಿಷ್ಟು ಈ ಗಳಿಗೆಯ ಸುದ್ದಿಗಳು. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ TV. ಕನ್ನಡ TV, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ TV ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ TV ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ TV ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ TV ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ TV, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.